ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಐ ಪಿ ಎಲ್ ಮೆಗಾ ಆಕ್ಷನ್ಗೆ ಈ ಸಲ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಐ ಪಿ ಎಲ್ ಅರ್ಲಿ ಪಿಕ್ ನಿಮಗೆ ಗೊತ್ತಿರೋದೆ, ಹೊಸ ಎರಡು ಟೀಮ್ ಅರ್ಲಿ ಪಿಕ್ ಮಾಡ್ಕೋಬೇಕು. ಮೂರು ಜನನ ಅರ್ಲಿ ಪಿಕ್ ಮಾಡ್ಕೊಳ್ಳಬಹುದು, ಒಬ್ಬರನ್ನಾರು ಮಾಡ್ಕೋಬಹುದು, ಇಬ್ಬರನ್ನಾರು ಮಾಡ್ಕೋಬಹುದು. ಮೂರು ಜನ ಬೇಕಾದ್ರೂ ತೊಗೊಬೋದು ಅರ್ಲಿ ಪಿಕ್ಗೆ. ಸೊ ತೊಗೊಂಡೇ ಇದ್ರು ಕೂಡ ಬರಬಹುದು, ಅದೆಲ್ಲ ನಿಮಗೆ ಗೊತ್ತಿರೋ ವಿಚಾರನೆ. ಸೊ ಇವಾಗ ಒಂದು ಅಪ್ಡೇಟ್ ಬರ್ತಾ ಇದೆ, ಅಹಮದಾಬಾದ್ ಟೀಮು ಆಲ್ ಸೆಟ್ಟು ರಿಟೈನ್ ಅಂತ ಹೇಳೋಕ್ಕಾಗಲ್ಲ. ಇದಕ್ಕೆ ಅರ್ಲಿ ಪಿಕ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ ಮೂರು ಜನನ ಅಂತ. ಸೊ ಇದರಲ್ಲಿ ಇಬ್ಬರು ಬ್ಯಾಟ್ಸ್ಮನ್, ಒಬ್ಬ ಆಲ್ ರೌಂಡರ್, ಒಬ್ಬ ಆಲ್ ರೌಂಡರ್ನ ಅರ್ಲಿ ಪಿಕ್ ಮಾಡ್ಕೊಳ್ಳೋ ಅಂತ ಎಲ್ಲ ಸಾಧ್ಯತೆ ಇದೆ. ಸೊ ಇದು ಮ್ಯಾಟರ್ ಕೂಡ ಲೀಕ್ ಆಗಿದೆ ಅಂತ ನ್ಯೂಸ್ ಬರ್ತಾ ಇದೆ ರಿಪೋರ್ಟ್ಸ್ ಪ್ರಕಾರ. ಈ ಕಡೆ ಲಕ್ನೌ ಟೀಮ್ ಇಂದ ಏನು ಅಷ್ಟೊಂದೇನು ಹಿಂಟ್ಸ್ ಬಂದಿಲ್ಲ. ಕೆ ಎಲ್ ರಾಹುಲ್ ಮತ್ತೆ ರಶೀದ್ ಖಾನ್ ಅವರು ರಿಟೈನ್ ಆಗ್ಬೋದು ಅಂತ ಒಂದು ನ್ಯೂಸ್ ಬರ್ತಾ ಇದೆ ಅಷ್ಟೇ. ಸೊ ಅದನ್ನ ಬಿಟ್ಟರೆ ಎಷ್ಟು ಜನ ಬ್ಯಾಟ್ಸ್ಮನ್, ಎಷ್ಟು ಜನ ಆಲ್ ರೌಂಡರ್ಸ್ ಯಾರ್ಯಾರು ಆಗ್ತಾರೆ ಅಂತ ಪಕ್ಕ ಕನ್ಫರ್ಮೇಶನ್ ಸಿಗ್ತಾ ಇಲ್ಲ. ಬಟ್ ಇಲ್ಲಿ ಇಬ್ಬರು ಬ್ಯಾಟ್ಸ್ಮನ್, ಒಬ್ಬ ಆಲ್ ರೌಂಡರ್ ಅಂತ ಒಂದು ರೇಂಜಿಗೆ ಕನ್ಫರ್ಮೇಶನ್ ಸಿಕ್ಕಿದೆ. ಇದರಿಂದ ನಾವು ಅನಾಲಿಸಿಸ್ ಮಾಡ್ಬೋದು ಯಾರು ಪಿಕ್ ಆಗ್ಬೋದು, ಮೋಸ್ಟ್ ಪ್ರಾಬಬಲ್ ಚಾನ್ಸ್ ಯಾರಿಗಿದೆ ಅಂತ. ಸೊ ಹಾರ್ದಿಕ್ ಪಾಂಡೆ ಅವರು ಆಲ್ ರೌಂಡರ್ ಆಗಿ, ಅದು ಗೊತ್ತಿಲ್ಲ ಇವಾಗ ಆಲ್ ರೌಂಡಿಂಗ್ ಪ್ರದರ್ಶನ ಏನು ಕೊಡ್ತಿಲ್ಲ ಅವರು, ಬಟ್ ಆಲ್ ರೌಂಡರ್ ಆಗಿ ತಗೊಳೋ ಅಂತ ಎಲ್ಲ ಸಾಧ್ಯತೆ ಇದೆ ಅಹಮದಾಬಾದ್ ಟೀಮು. ಸೊ ಸೆಕೆಂಡ್ ನಿಮಗೆ ಶ್ರೇಯಸ್ ಅಯ್ಯರ್ ಅವರು ಕೂಡ ಹೋಗುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಕ್ಯಾಪ್ಟನ್ ಎಲಿಮೆಂಟ್ ಅವರು ಕ್ಯಾಪ್ಟನ್, ಇದು ಕೂಡ ಡಿಸ್ಕಷನ್ ಆಗ್ತಿತ್ತು ಶ್ರೇಯಸ್ ಅಯ್ಯರ್ ಅವರು ಅಹಮದಾಬಾದ್ ಟೀಮ್ ಹೋಗ್ತಾರೆ ಅಂತ. ಸೊ ಇದು ಕೂಡ ಆಗುವಂತ ಚಾನ್ಸ್ ಇದೆ, ಯಾಕಂದ್ರೆ ಎರಡು ಬ್ಯಾಟ್ಸ್ಮನ್ ಅಂತ ಅಂದ್ಕೊಂಡ್ರೆ. ಸೊ ಕ್ವಿಂಟನ್ ಡಿಕಾಕ್ ಅಥವಾ ಡೇವಿಡ್ ವಾರ್ನರ್ ಇನ್ನೂ ಒಂದು ಸ್ಪಾಟ್ ಫಿಲ್ ಮಾಡೋ ಅಂತ ಎಲ್ಲ ಸಾಧ್ಯತೆ ಇದೆ ಅಹಮದಾಬಾದ್ ಟೀಮ್ಗೆ. ಥೂ ಮತ್ತೆ ಏನೇನೋ ತೋರಿಸ್ತಾ ಇದೆ ಬಿಡಿ. ಓಕೆ, ಸೊ ಈ ಮೂರು ಜನ ಏನಾದರೂ ಹೋದ್ರು ಅಂತಂದ್ರೆ, ಇವಾಗ ನಾಲ್ಕು ಜನ ತೊಗೊಂಡಿದ್ದೀವಿ, ಬಟ್ ಈ ನಾಲ್ಕು ಜನದಲ್ಲಿ ಒಟ್ಟಿನಲ್ಲಿ ಮೂರು ಜನ ಅಂತ ಹೋಗೋದು ನನ್ನ ಪ್ರಕಾರ ಕನ್ಫರ್ಮ್. ಈ ಮೂರು ಜನ ಅರ್ಲಿ ಪಿಕ್ ಆಗುವಂತ ಎಲ್ಲ ಸಾಧ್ಯತೆ ಕಾಣಿಸ್ತಿದೆ ಅಹಮದಾಬಾದ್ ಟೀಮ್ಗೆ. ಬಟ್ ಈ ಕಡೆ ಲಕ್ನೌ ಟೀಮ್ದು ಎಷ್ಟು ಜನ ಬ್ಯಾಟ್ಸ್ಮನ್, ಎಷ್ಟು ಜನ ಆಲ್ರೌಂಡರ್ ಅಥವಾ ಬೌಲರ್ಸ್ನ ತಗೊಂತ ಇದಾರ ಅಂತ ಏನು ಅಷ್ಟೊಂದು ನಮಗೆ ಬಂದಿಲ್ಲ, ಕ್ಲಿಯರ್ ಪಿಕ್ಚರ್ ಬಂದಿಲ್ಲ. ಬಟ್ ಅಹಮದಾಬಾದ್ ಟೀಮ್ದು ಒಂದು ಸ್ವಲ್ಪ ಸಿ ವಿ ಸಿ ಕ್ಯಾಪಿಟಲ್ಸ್ ಅವ್ರದ್ದು ಏನೇ ಸೀನ್ ಆದ್ರೂ, ಬಟ್ ಇವ್ರದೇ ಒಂದು ಸ್ವಲ್ಪ ಫೈನಲೈಸ್ ಆದಂಗಿದೆ. ಬಟ್ ಇದನ್ನ ಇವರು ಬೇಗ ಅನೌನ್ಸ್ ಮಾಡೋದಿಲ್ಲ ಯಾರ್ಯಾರನ್ನ ಅರ್ಲಿ ಪಿಕ್ ಮಾಡಿದೀವಿ ಅಂತ. ಅದೊಂದು ಅವ್ರಿಗೊಂದು ಟಾರ್ಗೆಟ್ ಡೇಟ್ ಇರ್ತೈತೆ. ಸೊ ಅವತ್ತೇ ಇವರಿಬ್ರು ಒಂದೇ ದಿವಸನೇ ಅನೌನ್ಸ್ ಮಾಡೋದು. ಸೊ ನೋಡೋಣ ಗುರು, ಲಕ್ನೌ ಯಾರ್ಯಾರು ಹೋಗ್ತಾರೆ, ಅಹಮದಾಬಾದ್ ಯಾರು ಹೋಗ್ತಾರೆ ಅಂತ. ಅಹಮದಾಬಾದ್ ಅಂತ ಒಂದು ಕ್ಲಿಯರ್ ಪಿಕ್ಚರ್ ಇದೆ, ಇಬ್ರು ಬ್ಯಾಟ್ಸ್ಮನ್ ಮತ್ತೆ ಒಬ್ಬ ಆಲ್ರೌಂಡರ್ ಅಂತ. ಸೊ ಇದು ಬೇಜಾನ್ದಿಂದ ಡಿಸ್ಕಸ್ ಆಗ್ತಿದ್ದ ಮ್ಯಾಟ್ರನೇ. ಬಟ್ ಇವಾಗ ಒಂದು ಕ್ಲಿಯರ್ ಪಿಕ್ಚರ್ ಇದೆ, ಇಬ್ರು ಬ್ಯಾಟ್ಸ್ಮನ್, ಒಬ್ಬ ಬೌಲರ್, ಥೂ ಒಬ್ಬ ಆಲ್ರೌಂಡರ್. ಇದ್ರ ಜೊತೆ ಇನ್ನೊಂದು ಖುಷಿ ಪಡುವಂಥ ವಿಚಾರ ಯಾವುದು ಅಂತಂದ್ರೆ, ಕರ್ನಾಟಕ ಖುಷಿ ಪಡುವಂಥ ವಿಚಾರ ಇದು. ಸೊ ವಿಜಯ್ ಹಜಾರೆ ಟ್ರೋಫಿಲಿ ರಾಜಸ್ಥಾನ್ನ ಆಲ್ ಔಟ್ ಮಾಡಿದರೆ ಕರ್ನಾಟಕ 200-201 ಟಾರ್ಗೆಟು. ಸೊ ಇವಾಗ ಚೇಸ್ ಮಾಡ್ತಿದ್ದಾರೆ ಕರ್ನಾಟಕ. ಸೊ ಆಲ್ಮೋಸ್ಟ್ ಗೆಲ್ತಾರೆ ಅಂತ ಅನ್ಕೊಂಡಿದ್ದೀವಿ. ಬಟ್ ಏನು ಬೌಲಿಂಗ್ ಚೆನ್ನಾಗಿ ಮಾಡಿದರೆ ಕರ್ನಾಟಕ, ರಾಜಸ್ಥಾನ್ ಅವರು ಬೌಲಿಂಗು ಚೆನ್ನಾಗಿ ಮಾಡಿಲ್ಲ, ಮಾಡಬಾರ್ದು ಅಂತ ಬೇಡ್ಕೊಳ್ಳೋಣ. ಸೊ ಯಾಕಂದರೆ ಪಿಚ್ಚು ಹಂಗಿದೆ ಅಂತ ಕಾಣಿಸುತ್ತೆ. ರಾಜಸ್ಥಾನ್ ಕೂಡ ಒಳ್ಳೆ ಟೀಮು, ಪ್ರೀ ಕ್ವಾರ್ಟರ್ ಫೈನಲ್ ಆಡ್ತಿದ್ದಾರೆ, ಇದನ್ನ ಗೆದ್ರು ಅಂತಂದ್ರೆ ಕ್ವಾರ್ಟರ್ ಫೈನಲ್ ಹೋಗ್ತಾರೆ ಕರ್ನಾಟಕ. ಸೊ ಎಲ್ಲರೂ ಬೇಡ್ಕೊಳ್ಳೋಣ ಕರ್ನಾಟಕ ಇವತ್ತು ಗೆಲ್ಲಿ ಅಂತ. ಆ ಮಿನಿಮಮ್ ಟಾರ್ಗೆಟ್ ಏನಿರೋದು 200-201 ಟಾರ್ಗೆಟು. ಚೇಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ದೇವದತ್ ಪಡಿಕಲ್, ಕೃಷ್ಣಪ್ಪ ಗೌತಮ್ ಎಲ್ಲ ವಾಪಸ್ ಬಂದಿರೋದ್ರಿಂದ, ಪ್ರಸಿದ್ಧ ಕೃಷ್ಣ ಇವೆಲ್ಲ ಟೀಮಿಗೆ ವಾಪಸ್ ಬಂದಿರೋದ್ರಿಂದ ಇನ್ನೊಂದು ಸ್ವಲ್ಪ ಟೀಮ್ ಸ್ಟ್ರಾಂಗ್ ಆಗಿದೆ. ನೋಡೋಣ ಗುರು ಏನಾಗುತ್ತೆ ಸೀನ್ ಅಂತ. ಮ್ಯಾಚ್ ಹೋಟೆಲ್ ಗೆಲ್ಲೋ ಅಂತ ಎಲ್ಲ ಸಾಧ್ಯತೆ ಇದೆ ಕರ್ನಾಟಕ. ಸಿಗಣ ಮುಂದಿನ ವೀಡಿಯೋದಲ್ಲಿ. ಗೈಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಫಾಲೋ ಕೂಡ ಮಾಡ್ಬೋದು. ಚಿಯರ್ಸ್, ಬಾಯ್.